ಇದೀಗ ಒಂದು ಮುರಳೀಧರ ರಾವ್ ಅವ್ರ ಕಡೆಯಿಂದ, ಇನ್ನೊಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವ್ರ ಕಡೆಯಿಂದ ಸಂವಿಧಾನದ ಪ್ರಕಾರವಾಗಿ, ಸುಪ್ರೀಂ ಕೋರ್ಟ್ನ ಪ್ರಕಾರವಾಗಿ, ಬೇರೆ ಬೇರೆ ಕಮಿಷನ್ಗಳ ಪ್ರಕಾರವಾಗಿ ಈ ರೀತಿಯಾಗಿ ಸರ್ಕಾರ ರಚನೆ ಮಾಡಬಹುದು ಅಂತೇಳಿ ಎಲ್ಲೆಲ್ಲಿ ಯಾವ ಪೇಜಲ್ಲಿ ಎಷ್ಟನೇ ಪ್ಯಾರಾದಲ್ಲಿ ಎಷ್ಟನೇ ಕಾಲಮ್ನಲ್ಲಿ ಆ ರೀತಿಯಲ್ಲಿ ಅಂಶಗಳಿವೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟರು. ನಂತರದಲ್ಲಿ ನಾಳೆ ಬರೀ ಯಡಿಯೂರಪ್ಪನವರ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇರೋದು, ಇವ್ರ ಜೊತೆ ಯಾರೂ ಇಲ್ವಾ, ಮೊದಲಿಗೆ ಬಂದಿದ್ದೇನು ಯಡಿಯೂರಪ್ಪನವರು ಮಾತ್ರ ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳಿ, ಆದರೆ ಯಡಿಯೂರಪ್ಪನವರೊಂದಿಗೆ ನಾಳೆ ನಾಲ್ವರು ಶಾಸಕರು ಕೂಡ ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಮುಖ ಜಾತಿಗಳ ನಾಯಕರಿಗೆ ಹುದ್ದೆಯನ್ನು ಕೊಡೋ ಮೂಲಕವಾಗಿ ಯಡಿಯೂರಪ್ಪನವರು ತಮ್ಮ ಜೊತೆಯಲ್ಲಿ ನಾಲ್ವರು ನಿಲ್ಲಿಸಿಕೊಂಡು ಈ ಪ್ರಮಾಣವಚನವನ್ನು ಇಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ನಾಳೆ ತಮ್ಮ ಈ ಪ್ರಮಾಣವಚನ ಸ್ವೀಕರಿಸುವುದರೊಂದಿಗೆ ಈ ನಾಲ್ಕು ಜನ, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪ್ರಮಾಣವಚನ ಸ್ವೀಕರಿಸಿದಂಥ ಟೈಮ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಏಕವ್ಯಕ್ತಿ ಸಂಪುಟ ಅಂತ ಕರೆಯಲಾಗಿತ್ತು. ಅಂದರೆ ಕ್ಯಾಬಿನೆಟ್ನ ಯಾರ ಅಭಿಪ್ರಾಯವನ್ನು ಆಲಿಸದೆ ಏಕವ್ಯಕ್ತಿಯಾಗಿ ನಾನು ನಾಳೆಯಿಂದ ಅನ್ನಭಾಗ್ಯ ಅನೌನ್ಸ್ ಮಾಡ್ತಾ ಇದ್ದೀನಿ, ತದಕ್ಷಣದಿಂದ ಜಾರಿ ಬರುತ್ತೆ ಇದು ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರು. ಇದು ಅನಂತರದಲ್ಲಿ ಸಾಕಷ್ಟು ಟೀಕೆಗೂ ವ್ಯಕ್ತವಾಗಿತ್ತು. ಏನಕ್ಕಂತ ಹೇಳಿದ್ರೆ ರೀ ಕ್ಯಾಬಿನೆಟ್ ಎಲ್ಲ ಅನೌನ್ಸ್ ಮಾಡಿಬಿಟ್ರು ಅಂಥೇಳಿ. ಬಹುಶಃ ಈ ರೀತಿ ಆಗಬಾರದು ಅನ್ನೋ ಕಾರಣಕ್ಕೆ ಹೇಗಿದ್ದರೂ ನಾವು 15 ದಿನಗಳ ಒಳಗಾಗಿ ನಾವು ಬಹುಮತ ಸಾಬೀತು ಮಾಡೋದು ಸ್ಪಷ್ಟ. ಆ ಕಾರಣಕ್ಕೆ ನನ್ನ ಜೊತೆಯಲ್ಲಿಯೂ ನಾಲ್ವರು ಇತರ ಶಾಸಕರು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಸಚಿವರು ಕೂಡ ಅವರಿಗೆ ಹುದ್ದೆ ನಾನು ಕೊಡ್ತಾ ಇದ್ದೀನಿ. ಆ ಮೂಲಕವಾಗಿ ಕೆಲವು ಯೋಜನೆಗಳನ್ನು ಪ್ರಮಾಣವಚನ ಸ್ವೀಕರಿಸಿದ ದಿನವೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಸೂಚನೆಯನ್ನು ಕೂಡ ಇಲ್ಲಿ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ. ಸಾಲ ಮನ್ನಾ ಸಾಧ್ಯತೆ ಅತ್ಯಂತ ಕುತೂಹಲದಿಂದ ಬಹುಶಃ ಕರ್ನಾಟಕದ ಒಂದು ದೊಡ್ಡ ವರ್ಗ ವೆಯ್ಟ್ ಮಾಡ್ತಾ ಇದೆ. ಇವರು ಹೇಳದಂತೆ ಮಾಡ್ತಾರಾ, ನೋಡಿದಂತೆ ನಡೀತಾರಾ? ಇವರು ಸಾಲ ಮನ್ನಾ ಕುಮಾರಸ್ವಾಮಿಯವರು ಮಾಡ್ತಾರೆ, ಸಾಲ ಮನ್ನಾ ಇದೇ ಸಿದ್ದರಾಮಯ್ಯನವರು ತಕ್ಕ ಮಟ್ಟಿಗೆ ಮಾಡಿದರು, ಬಿಜೆಪಿಯವರ ಸ್ಟ್ಯಾಂಡ್ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿರೀಕ್ಷೆಗಳು ಕೂಡ ಇದೆ. ನಾಳೆ ಯಡಿಯೂರಪ್ಪನವರ ಜೊತೆಯಲ್ಲಿ ಈ ನಾಲ್ವರು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಅವರಾದ ಮೇಲೆ ಈ ರೀತಿಯಾಗಿ ಏನು ಇವರು ಪ್ರಣಾಳಿಕೆ ಹೇಳಿದ್ರೋ ಅದನ್ನು ಅನೌನ್ಸ್ ಮಾಡಬಹುದಾ, ನಿರೀಕ್ಷೆಗಳಿವೆ. ಡೇಸ್ಗಳಿಗೆ ಪ್ರತಿನಿಧಿ ಆನಂದ ಬೈದರಮನೆ ನ್ಯೂಸ್ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ನಾಳೆ ಬರೀ ಯಡಿಯೂರಪ್ಪನವರು ಮಾತ್ರ ಪ್ರಮಾಣವಚನ ಸ್ವೀಕರಿಸ್ತಾ ಅಂತ ಹೇಳಲಾಗ್ತಾ ಇತ್ತು, ಇದೀಗ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಯಡಿಯೂರಪ್ಪನವರ ಜೊತೆಯಲ್ಲಿ ಇನ್ನೂ ಉಳಿದ ನಾಲ್ವರು ಕೂಡ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಏಕವ್ಯಕ್ತಿ ಸಂಪುಟ ಆಗಲ್ಲ ಇದು, ಸಹಜವಾಗಿ ಒಂದು ಸಣ್ಣ ಪ್ರಮಾಣದ ಸಂಪುಟ ರೆಡಿ ಆಗ್ತಾ ಇದೆ. ಯೋಜನೆಗಳು ಅನೌನ್ಸ್ ಮಾಡೋ ಚಾನ್ಸಸ್ ಇದೆಯಾ ಅಂತ? ನಾಳೆ ಯಡಿಯೂರಪ್ಪನವರು ಬೆಳಿಗ್ಗೆ 9 ಗಂಟೆಗೆ ಪ್ರಮಾಣವಚನ ಸ್ವೀಕಾರ ಮಾಡಿದ ಬಳಿಕ ಅವರು ಮೊದಲ ಸಚಿವ ಸಂಪುಟವನ್ನು ನಡೆಸೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ನಾಳೆ ಕೇವಲ ಯಡಿಯೂರಪ್ಪನವರು ಮಾತ್ರ ಪ್ರಮಾಣವಚನ ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಮೊದಲು ಬಿಜೆಪಿ ನಾಯಕರು ಹೇಳಿದರು. ಆದರೆ ಈಗ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರ ಜೊತೆ ಇನ್ನೂ ನಾಲ್ವರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರ ಹಾಕಿರುವಂಥ ಬಿಜೆಪಿ ನಾಯಕರು ಮುಖ್ಯವಾಗಿ ಪ್ರಮುಖವಾಗಿರುವಂಥ 4 ಜಾತಿಗಳಿಗೆ, ಅಂದರೆ ಪ್ರಮುಖವಾಗಿರುವ ಇತರ 4 ಜಾತಿಗಳಿಗೆ ಆದ್ಯತೆ ಕೊಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡಿದರೆ ಮುಖ್ಯವಾಗಿ ಶ್ರೀರಾಮುಲು ಅವರು ನಾಯಕ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು, ಪರಿಶಿಷ್ಟ ಜಾತಿಯ ನಾಯಕ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಾಮುಲು ಅವರು ಕೂಡ ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಪ್ರಮಾಣವಚನವನ್ನು ತೆಗೆದುಕೊಳ್ತಾ ಇದ್ದಾರೆ, ಮತ್ತು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗದಿಂದ ಈ ಬಾರಿ ಮತ್ತೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಕೆ ಎಸ್ ಈಶ್ವರಪ್ಪನವರು ಕೂಡ ನಾಳೆ ಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತು ಪರಿಶಿಷ್ಟ ಜಾತಿಯ ಎಡ ಪಂಗಡಕ್ಕೆ ಸೇರಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಕೂಡ ನಾಳೆ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೆ. ಒಟ್ಟಲ್ಲಿ ಯಡಿಯೂರಪ್ಪನವರಲ್ಲದೆ ಇನ್ನೂ 4 ಕೂಡ 4+1, ಹೀಗೆ 5 ಜನರ ಸಚಿವ ಸಂಪುಟ ನಾಳೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ನಾಳೆ ಪ್ರಮಾಣವಚನ ಸ್ವೀಕಾರ ಆದ ಬಳಿಕ ನೇರವಾಗಿ ವಿಧಾನಸೌಧದಲ್ಲಿ ಮೊದಲ ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗುತ್ತೆ. ಸಚಿವ ಸಂಪುಟ ಸಭೆಯ ಬಳಿಕ ಅಧಿಕೃತವಾಗಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದಾಗೆ ರೈತರ ಸಾಲ ಮನ್ನಾ ಮಾಡೋ ಬಗ್ಗೆ, ರಾಷ್ಟ್ರೀಕೃತ ಬ್ಯಾಂಕು ಸೇರಿದಾಗೆ ಸಹಕಾರಿ ಬ್ಯಾಂಕಲ್ಲಿ ಇರತಕ್ಕಂಥ ರೈತರ ಸಾಲ ಮನ್ನಾ ಮಾಡೋ ಬಗ್ಗೆ ಅಧಿಕೃತವಾಗಿರುವಂಥ ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ನಿರ್ಧಾರ ಮಾಡಿರುವ ಕಾರಣಕ್ಕಾಗಿ ನಾಳೆ ಮೊದಲ ಸಚಿವ ಸಂಪುಟದಲ್ಲಿ ಇದು ಅಧಿಕೃತವಾಗಿ ತೀರ್ಮಾನ ಆಗತ್ತೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗಿದೆ. ಈಗಾಗಲೇ ಬಿಜೆಪಿ ಪ್ರಣಾಳಿಕೆಯಲ್ಲಿ ಈ ಕುರಿತಾಗಿರುವಂಥ ಹೇಳಿಕೆ ನೀಡುವ ಭರವಸೆ ನೀಡಿರುವ ಕಾರಣಕ್ಕಾಗಿ ಆ ಭರವಸೆಯನ್ನು ಈಡೇರಿಸುವ ಮೂಲಕ ರಾಜ್ಯದ ರೈತರ ಈ ಬಾಳ ದಿನಗಳ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿ ವಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾಗಿರುವಂಥ ನಿರ್ಣಯಗಳು ಹೊರಬೀಳುವ ಸಾಧ್ಯತೆಗಳಿದೆ. ಹಾಗಾಗಿ ನಾಳೆ ಮೊದಲು ಯಡಿಯೂರಪ್ಪನವರು ಮಾತ್ರ ಸಚಿವ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಾಗ್ತಿತ್ತು. ಆದರೆ ಯಡಿಯೂರಪ್ಪನ ಜೊತೆಗೆ ಇನ್ನುಳಿದಿರ್ತಕ್ಕಂಥ 4 ಪ್ರಮುಖ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರಾಗಿ ಅಧಿಕ ಪ್ರಮಾಣದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ 1+4, ಅಂದರೆ 5 ಜನರ ಸಚಿವ ಸಂಪುಟ ರಚನೆ ಆಗ್ತಾ ಇರತಕ್ಕಂಥ ರಮಕಾಂತ್. ಒಟ್ಟಲ್ಲಿ ಆನಂದ, ನಾವು ಬಿಜೆಪಿ ನಾಯಕರು
ಎಷ್ಟು ವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ಇಲ್ಲಿ ಅರೇಂಜ್ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ನೋಡಬೇಕಾಗುತ್ತೆ. ನಾವು ಒಂದು ಕಡೆಯಲ್ಲಿ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ಅವರು ಮಾತನಾಡ್ತಾರೆ ರಾಜ್ಯಪಾಲರ ಆಹ್ವಾನದ ಬಗ್ಗೆ, ನಾಳೆ ಏನು ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ರವಿಶಂಕರ್ ಪ್ರಸಾದ್ ಅವರು ಮಾತನಾಡ್ತಾ ಇದ್ದರು, ಸಂವಿಧಾನ ಉಲ್ಲಂಘನೆ ಯಾರು ಮಾಡಿರೋದು, ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಆದ ನಂತರದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಇವರು ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ರು, ಎಮರ್ಜೆನ್ಸಿಯನ್ನು ಯಾರು ಮಾಡಿದ್ರು, ಇದಕ್ಕಿಂತ ಮುಂಚಿತವಾಗಿ ಇವರಿಂದ ಸಂವಿಧಾನದ ಬಗ್ಗೆ ಪಾಠ ಕಲಿಬೇಕಾಗಿಲ್ಲ ಅಂತ ಒಂದು ಸ್ಪಷ್ಟೀಕರಣ. ಸಂವಿಧಾನದ ಉಲ್ಲಂಘನೆ ಯಾಕೆ ಆಗಲ್ಲ ಅಂಥೇಳಿ ಒಂದು ಕಡೆಯಲ್ಲಿ ಸರ್ಕಾರಿ ಕಮಿಷನ್ನ ಕೋಟ್ ಮಾಡ್ತಾರೆ, ಬೊಮ್ಮಾಯಿ ಪ್ರಕರಣ ಕೋಟ್ ಮಾಡಿದ್ರು, ಅನಂತರದಲ್ಲಿ ನಾವು 1994 ಒಂದು ತೀರ್ಪನ್ನು ಕೂಡ ಇಲ್ಲಿ ಕೋಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಇದನ್ನು ಪ್ಯಾರಾಗ್ರಾಫ್ ಸಮೇತ ಉದಾಹರಣೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಾತಿ ಸಮೀಕರಣ, ಪ್ರಬಲ ಸಮುದಾಯದ ಒಕ್ಕಲಿಗರ ಕಡೆಯಿಂದ ಒಬ್ಬರು, ಕುರುಬ ಸಮುದಾಯದಿಂದ ಒಬ್ಬರು, ವಾಲ್ಮೀಕಿ ಸಮುದಾಯದಿಂದ ಒಬ್ಬರು. ವಿಶೇಷವಾಗಿ ಒಂದು ಗಮನಾರ್ಹ ಸಂಗತಿ ಇದೆ ಇಲ್ಲಿ, ದಲಿತ ಸಮುದಾಯದ ಎಡಗೈ ಬಣದಿಂದ ಯಾವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಎಡಗೈನವರಿಗೆ ಅನ್ಯಾಯ ಮಾಡಿದ್ರೋ, ಒಳಮೀಸಲಾತಿ ತರದೆ ಅಂಥದ್ದೇ ಸಮುದಾಯದಿಂದ ಗೋವಿಂದ ಕಾರಜೋಳ ಅವ್ರನ್ನ ಆಯ್ಕೆ ಮಾಡುವುದರ ಹಿಂದೆ ಒಂದು ರೀತಿಯಲ್ಲಿ ಇವರ ಲೆಕ್ಕಾಚಾರ ಪರ್ಫೆಕ್ಟ್ ಇದೆ ಅಲ್ವಾ. ನಾಳೆ ದಿನ ಈ ಗೌರ್ಮೆಂಟ್ನ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಚಕಾರ ಎತ್ತಿದ್ರೆ ಅದು ಜನಗಳ ವಿರೋಧಿ ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ ಅಲ್ವಾ ಅಂತ. ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ನಾಳೆ 9 ಗಂಟೆಗೆ ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂಥ ರೀತಿಯಲ್ಲಿ ಸಚಿವ ಸಂಪುಟ ರಚನೆ ಮಾಡುವ ಸಂದರ್ಭದಲ್ಲೂ ಕೂಡ ಜಾತಿ ಸಮೀಕರಣವನ್ನು BJP ನಾಯಕರು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈಗ ಅದರಲ್ಲಿ BS ಯಡಿಯೂರಪ್ಪನವರು ಸಚಿವ ಮುಖ್ಯಮಂತ್ರಿ ಆಗ್ತಾ ಇದ್ದರೆ ಅವ್ರ ಬೆನ್ನಲ್ಲೇ ನಾಲ್ವರು ಸಚಿವರ ಹೊಸಬರಾಗಿ ಅಂದರೆ ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ಸಮುದಾಯಗಳಿಗೆ ಆದ್ಯತೆ ನೀಡುವ ನಿಟ್ಟಲ್ಲೂ ಕೂಡ ಸಚಿವ ಸಂಪುಟ ರಚನೆ ಆಗ್ತಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇಲ್ಲಿ BJP ಒಂದು ಸ್ಟ್ರಾಟಜಿ. ಆದರೆ ಇದರ ಬೆನ್ನಲ್ಲೇ ಈ ಸರ್ಕಾರ ರಚನೆಗೆ ಸಂಬಂಧಪಟ್ಟಾಗೆ ಯಾರಿಗೆ ಅಧಿಕಾರ ಕೊಡಬೇಕು ಬೇಡವ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಈಗ ರಾಜ್ಯಪಾಲರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿರುವ ಹಿನ್ನೆಲೆ ರವಿಶಂಕರ್ ಪ್ರಸಾದ್ ಅವರು ಕೂಡ ಅದಕ್ಕೆ ತಿರುಗೇಟು ನೀಡುವ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ರಾಜ್ಯಪಾಲರನ್ನು ಅಧಿಕೃತವಾಗಿ ಆಹ್ವಾನ ಬಂದಿರೋ ಬಗ್ಗೆನೂ ಕೂಡ ಮುರಳೀಧರ್ ಅವರು ಕೂಡ ಈಗಾಗಲೇ ರಾಜ್ಯ BJP ಉಸ್ತುವಾರಿಯಾಗಿರತಕ್ಕಂಥ ಮುರಳೀಧರ್ ಅವರು ಕೂಡ ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಲ್ಲಿ ಇರತಕ್ಕಂಥ ಗೊಂದಲಗಳಿಗೆ ಅಂದರೆ ಒಂದು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು BJP ನಾಯಕರು ಈಗಾಗಲೇ ಮಾಡಿದ್ದಾರೆ. ಹಾಗೆ ಅದಕ್ಕೆ ಪೂರಕವಾಗಿ ನಾಳೆ ಸಚಿವ ಸಂಪುಟ ವಿಸ್ತರಣೆ ಅಂದರೆ ರಚನೆಗೆ ಸಂಬಂಧಪಟ್ಟಾಗೆ ಮತ್ತು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಪ್ರಮಾಣವಚನ ಸ್ವೀಕಾರ ಸಂಬಂಧಪಟ್ಟಾಗೆ ಇರುವಂಥ ಗೊಂದಲಗಳಿಗೆ ಪರಿಹಾರ ಮಾಡುವ ಪ್ರಯತ್ನವನ್ನು ಕೂಡ BJP ನಾಯಕರು ಮಾಡಿದ್ದಾರೆ. ಒಟ್ಟಲ್ಲಿ ಈಗಾಗಲೇ ಏನು ಎಲ್ಲ ಸಮುದಾಯಗಳನ್ನು ಕೂಡ ಈ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ರಾಜಕೀಯವಾಗಿರುವಂಥ ತಂತ್ರಗಾರಿಕೆಯನ್ನು ರೂಪಿಸಿರುವಂಥ BJP ನಾಯಕರು 15 ದಿನಗಳ ಬಳಿಕ ಸದನದಲ್ಲಿ ಈ ಕುರಿತಾಗಿರುವ ಬಹುಮತವನ್ನು ಸಾಬೀತುಪಡಿಸದೇ ಇದ್ದರೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಕಡೆ ಭಾಳ ಮುಖ್ಯವಾಗುತ್ತೆ. ಹಾಗಾಗಿ ಸಂಖ್ಯಾಬಲವನ್ನು ವರ್ಧಿಸಿಕೊಳ್ಳುವ ನಿಟ್ಟಲ್ಲೂ ಕೂಡ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ನೋಡಬೇಕಾಗಿದೆ. ಹಾಗಾಗಿ 15 ದಿನಗಳ ಕಾಲಾವಕಾಶವನ್ನು ರಾಜಕೀಯವಾಗಿ ಬಳಸಿಕೊಂಡು BJP ಆ ಒಂದು ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸದೇ ಇದ್ದರೆ BJP ಈಗ ರಚನೆ ಮಾಡ್ತಾ ಸರ್ಕಾರ ರಚನೆ ಮಾಡುವಂಥ ಸಂತಸ ಸಂಭ್ರಮಗಳು 15 ದಿನಗಳ ಬಳಿಕ ಇರೋದಿಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ BJP ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾಗಿರುವಂಥ ಒಂದು ಸ್ಪಷ್ಟನೆ ಕೂಡ ಸಿಗ್ತಾ ಇಲ್ಲ, ಅಂಥ ಪ್ರತಿಕ್ರಿಯೆ ಕೂಡ ಬರ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗಿರುವಂಥ ಜಾತಿ ಸಮೀಕರಣ ಈಗಿರ್ತಕ್ಕಂಥ ಲೆಕ್ಕಾಚಾರಗಳು ಮುಂದಿನ 15 ದಿನಗಳ ಕಾಲವೂ ಕೂಡ ಇರುತ್ತಾ ಅನ್ನೋದಕ್ಕೆ BJP ನಾಯಕರು ಉತ್ತರ ಕೊಡಬೇಕಾಗಿದೆ. ಇಷ್ಟಾದರೂ ಕೂಡ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಕೂಡ ಗುಟ್ಟು ಬಿಟ್ಟುಕೊಡದೆ ಇನ್ನೂ ಕೂಡ ಕುತೂಹಲವನ್ನು ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ BJPಗೆ ನಾಳೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಒಂದು ಪ್ರಮಾಣ ವಚನವನ್ನ ಬೋಧನೆ ಮಾಡುವಂಥದ್ದಕ್ಕೆ ನಮಗೆ ಪತ್ರ ಬಂದಿದೆ. ಆ ದೃಷ್ಟಿಯಿಂದ ನಾಳೆ 9 ಗಂಟೆಗೆ ಯಡಿಯೂರಪ್ಪನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶ ಇರ್ಬೋದು, ಬೊಮ್ಮಾಯಿಯವರ ಕೇಸ್ ಇರ್ಬೋದು, ಯಾವುದು ಜನದ ಮ್ಯಾಂಡೇಟ್ ಇದೆ, ಚುನಾವಣಾ ಪೂರ್ವ ಹೊಂದಾಣಿಕೆಗಳು ಏನಿದೆ ಅದೆಲ್ಲ ಪರಿಗಣನೆ ಮಾಡಿ, ಕೋರ್ಟ್ ಆದೇಶಗಳನ್ನು ಪರಿಗಣನೆ ಮಾಡಿ ನಾವು ಸಬ್ಮಿಟ್ ಮಾಡಿದ್ರಿ ಗೌರವಾನ್ವಿತ ರಾಜ್ಯಪಾಲರಿಗೆ. ಅದೆಲ್ಲ ಪರಿಗಣನೆ ಮಾಡಿ ಇವತ್ತು ನಮಗೆ BJPಗೆ ಅವಕಾಶ ಕೊಟ್ಟಿದ್ದಾರೆ, ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾಳೆ 9 ಗಂಟೆಗೆ ಆ ಸ್ವೇರಿಂಗ್ ಸೆರೆಮನಿ ಇದೆ. ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ರಾಜ್ಯದ ನಾಯಕರುಗಳು, ದೇಶದ ನಾಯಕರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ಜನ ಏನು ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಮ್ಯಾಂಡೇಟ್ ನಡೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀರಿ.
ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಮ್ಯಾಂಡೇಟ್ ಇಲ್ಲ. 124 ಸ್ಥಾನದಲ್ಲಿ 38 ಸ್ಥಾನ ಗೆದ್ದ